ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದ್ರೆ ಈ ರೀತಿಯಾದಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ. ಪ್ರತಿ ಬಾರಿ ಒಂದು ಸಲ ಜೋರಾಗಿ ಬೆಂಗಳೂರಲ್ಲಿ ಮಳೆ ಬಂದರೂ ಕೂಡ ವಾಹನಗಳು ನೀರಲ್ಲಿ ತೇಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಇನ್ನು ಇವತ್ತು ಸುರಿದಂತಹ ಮಳೆಗೂ ಕೂಡ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಇವತ್ತು ಇಡೀ ದಿನ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ದೆಹಲಿಯ ಸೇವಾ ಭವನದಲ್ಲಿ ಕಾವೇರಿ ನದಿ ನೀರು ನಿಯಂತ್ರಣ ಪ್ರಾಧಿಕಾರದ ಮಹತ್ವದ ಸಭೆ ನಡೆದಿದೆ. ಕರ್ನಾಟಕದಿಂದ 28.6 ಟಿಎಂಸಿ ಬಾಕಿ ಇರೋ ನೀರನ್ನು ಬಿಡುವಂತೆ ತಮಿಳುನಾಡು ಮನವಿಯನ್ನು ಸಲ್ಲಿಸಿತ್ತು. ಸಭೆಯಲ್ಲಿ ತಮಿಳುನಾಡಿಗೆ 25.84 ಟಿಎಂಸಿ ನೀರು ಬಿಡಲು ಕಾವೇರಿ ನದಿ ನೀರು ನಿಯಂತ್ರಣ ಪ್ರಾಧಿಕಾರ ಸೂಚನೆ ನೀಡಿದೆ. ಕರ್ನಾಟಕ ಮಳೆಗೆ ಅನುಗುಣವಾಗಿ ನೀರು ಬಿಡೋದಾಗಿ ತಿಳಿಸಿದೆ. ಇನ್ನು ಇಂದು ಕೂಡ ಮೇಕೆದಾಟು ಡಿಪಿಆರ್ ವಿಚಾರ ಚರ್ಚೆಯಾಗಿಲ್ಲ. ಕರ್ನಾಟಕ ಸರ್ಕಾರ ಮೇಕೆದಾಟು ಡಿಪಿಆರ್ಗೆ ಅನುಮತಿ ಕೇಳಿದೆ. ಆದರೆ ತಮಿಳುನಾಡಿನ ಜೊತೆಗೆ ಈಗ ಕೇರಳ ಪುದುಚೇರಿಗಳಿಂದಲೂ ಡಿಪಿಆರ್ಗೆ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಕಾವೇರಿ ನದಿ ನೀರು ನಿಯಂತ್ರಣ ಪ್ರಾಧಿಕಾರ ಚರ್ಚಿಸಿಲ್ಲ. ಕಳೆದ ವಾರದಿಂದ ಕರುನಾಡಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕಳೆದ 4 ದಿನಗಳಿಂದ ಮಳೆ ಎಡಬಿಡದೆ ಸುರಿತಾ ಇದೆ. ಇಂದು ಸಹ ನಗರದ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗ್ತಾ ಇದೆ. ಹಲವೆಡೆ ಮೋಡ ಕವಿದ ವಾತಾವರಣವಿದೆ. ಕೆಆರ್ ಮಾರ್ಕೆಟ್, ಮಲ್ಲೇಶ್ವರಂ, ಯಶವಂತಪುರ, ವಿಧಾನಸೌಧ, ಸದಾಶಿವನಗರ, ಹಲಸೂರು, ಕೆಆರ್ಪುರಂ, ಹೆಬ್ಬಾಳ, ಯಲಹಂಕ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದೆ. ಭಾರೀ ಮಳೆಯಿಂದ ರಸ್ತೆಗಳಲ್ಲಿ ಮಳೆ ನೀರು ಹರಿತಾ ಇದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಲ್ಲೂ ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರು ನಗರ ಸೇರಿದಂತೆ ಮೂಡಿಗೆರೆ, ಎನ್ಆರ್ಪುರ, ಕೊಪ್ಪ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಚಾರ್ಮಾಡಿ, ಜಾವಳಿ ಸುತ್ತಮುತ್ತಲು ಮಳೆಯಿಂದ ರಸ್ತೆಗಳಲ್ಲಿ ನದಿಯಂತೆ ಮಳೆ ನೀರು ಹರಿತಾ ಇದೆ. ಮಳೆ ಅವಾಂತರದಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ಎನ್ಆರ್ಪುರ ತಾಲೂಕಿನ ಮಹಲ್ಗೋಡು ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ಬೈಕ್ ಓಡಿಸಲು ಹೋಗಿ ಬೈಕ್ ಸವಾರರು ಸಿಲುಕೊಂಡಿದ್ದರು. ಸ್ಥಳೀಯರು ಹಗ್ಗದ ಮೂಲಕ ರಕ್ಷಣೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ. ಕೆಆರ್ಪೇಟೆ ಪಟ್ಟಣದಲ್ಲಿ ಭಾರೀ ಮಳೆಗೆ ಬೂದುಗುಂಬಳಕಾಯಿಗಳು ಕೊಚ್ಚಿ ಹೋಗಿದೆ. ದಸರಾ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಬೂದುಗುಂಬಳಕಾಯಿ ವ್ಯಾಪಾರ ಮಾಡಲಾಗ್ತಾ ಇತ್ತು. ದಿಢೀರನೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಬೂದುಗುಂಬಳಕಾಯಿಗಳು ಕೊಚ್ಚಿ ಹೋಗಿದೆ. ಅಲ್ಲಿದ್ದವರೆಲ್ಲ ಬೂದುಗುಂಬಳಕಾಯಿ ಹಿಡಿದುಕೊಳ್ಳಲು ಸರ್ಕಸ್ ಮಾಡ್ತಾ ಇದ್ರು. ವ್ಯಾಪಾರಸ್ಥರು ಮಳೆಯಿಂದ ಕಂಗಾಲಾಗಿದ್ದಾರೆ. ಬೆಂಗಳೂರಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರ ಒಂದೆರಡಲ. ಧಾರಾಕಾರ ಮಳೆಯಿಂದಾಗಿ ಮೆಜೆಸ್ಟಿಕ್ ಬಳಿಯ ರೈಲ್ವೆ ಸೇತುವೆ ತಡೆಗೋಡೆ ಕುಸಿದಿದೆ. ಗೋಡೆ ಮೇಲೆ ನಿರ್ಮಾಣ ಆಗಿರುವ ಕಟ್ಟಡಗಳಿಗೆ ಆತಂಕ ಎದುರಾಗಿದ್ದು ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಭೇಟಿ ನೀಡಿ ತೆರವು ಕಾರ್ಯಾಚರಣೆಯನ್ನು ನಡೆಸಿದರು. ಮಳೆಗಾಲ ಬಂತಂದ್ರೆ ಸಾಕು, ಕಲಬುರಗಿ ಜಿಲ್ಲೆಯ ತೆಲಗಬಾಳ ಗ್ರಾಮಸ್ಥರು ನರಕ ಅನುಭವಿಸುತ್ತಾರೆ. ತೆಲಗಬಾಳದಿಂದ ಕಡಗೋಳಕ್ಕೆ ಹೋಗಬೇಕು ಅಂದ್ರೆ ಎದೆಮಟ್ಟದ ನೀರಲ್ಲಿ ನಿತ್ಯ ಸಂಚಾರ ಮಾಡಬೇಕು. ಸ್ವಲ್ಪ ಯಾ ಮಾಡಿದ್ರೂ ಅಪಾಯ ಕಟ್ಟಿಟ್ಟಬಹುದು. ಹೀಗಾಗಿ ಸೇತುವೆ ನಿರ್ಮಿಸಬೇಕು ಅಂತ ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಆಗಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಮಳೆರಾಯ ಅವಾಂತರ ಸೃಷ್ಟಿಸಿದ್ದಾನೆ. ಎಡಬಿಡದೆ ಸುರಿದಾರು ಮಳೆಯಿಂದಾಗಿ ತಿಕೋಟ ತಾಲೂಕಿನ ಅಕ್ಕಳ್ಳ ಕವಟಗಿ ಗ್ರಾಮದಲ್ಲಿ ಬೆಳೆದಿದ್ದ 2 ಎಕರೆ ಕಬ್ಬು ನೆಲ ಕಚ್ಚಿದೆ. ರೈತ ಕೃಷ್ಣಪ್ಪ ಅನ್ನೋರು ಸುಮಾರು 1.5 ಲಕ್ಷ ಖರ್ಚು ಮಾಡಿ ಬೆಳೆ ಬೆಳೆದಿದ್ರು. ಇನ್ನೇನು ಕಬ್ಬು ಕಟಾವು ಮಾಡಬೇಕು, ಒಳ್ಳೆ ಲಾಭ ಸಿಗುತ್ತೆ ಅನ್ನುವಷ್ಟರಲ್ಲಿ ಎಲ್ಲವೂ ಮಣ್ಣು ಪಾಲಾಗಿದೆ. ರಾಯಚೂರಲ್ಲಿ ಮಳೆಯ ಆರ್ಭಟ ನಿಲೋಹ ಕಾಣ್ತಾ ಇಲ್ಲ. ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ 100 ಎಕರೆ ಜಮೀನು ಜಲಾವೃತವಾಗಿದೆ. ರಾಯಚೂರು ತಾಲೂಕಿನ ಹುಣಸಿಹಾಳ, ಹುಡ, ರಘುನಾಥ ಹಳ್ಳಿಯಲ್ಲಿ ಬೆಳೆದಿದ್ದ ಹತ್ತಿ, ಭತ್ತ, ತೊಗರಿ ಸಂಪೂರ್ಣವಾಗಿ ಹಾಳಾಗಿದೆ. ಇನ್ನು ಚಿತ್ರದುರ್ಗದ ಜಿಲ್ಲೆಯ ಹಲವೆಡೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಚಳ್ಳಕೆರೆ ನಗರದ ಮೈರಾಡ ಕಾಲೋನಿಗೆ ಮಳೆ ನೀರು ನುಗ್ಗಿ ಜನರು ಪರದಾಡಿದ್ರು. ಅಧಿಕಾರಿಗಳು ಎಷ್ಟೇ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಮನವಿ ಮಾಡಿಕೊಂಡ್ರು ಅಧಿಕಾರಿಗಳು ಕ್ಯಾರೆ ಆಗಿಲ್ಲ. ರಾಜ್ಯದಲ್ಲಿ 1ರಿಂದ 5ನೇ ತರಗತಿ ಪ್ರಾರಂಭಿಸುವ ಕುರಿತು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆ ನಡೆಸಿ ನಿರ್ಧಾರ ಕೈಗೊಳ್ತೀವಿ ಅಂತ ಶಿಕ್ಷಣ ಸಚಿವ ನಾಗೇಶ್ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ಶಾಲಾ ಆರಂಭಿಸಲು ಪೂರ್ಣ ತಯಾರಿ ಮಾಡಿಕೊಂಡಿದ್ದೇವೆ, ಸಿಎಂ ನಿರ್ಧಾರಕ್ಕಾಗಿ ಕಾಯ್ತಾ ಇದ್ದೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಸೋಲ್ದೇವನಹಳ್ಳಿಯಲ್ಲಿ ನಿನ್ನೆ ನಾಪತ್ತೆಯಾಗಿರುವ 4 ಮಕ್ಕಳು ಇನ್ನೂ ಸಿಕ್ಕಿಲ್ಲ. ಈ ಬಗ್ಗೆ ಮಾಹಿತಿ ನೀಡಿದ ಉತ್ತರ ವಿಭಾಗ ಡಿಸಿಪಿ ಧರ್ಮೇಂದ್ರ ಕುಮಾರ್ ಮೀನಾ, ಕ್ಲೂ ಸಿಕ್ಕಿದೆ, ಟ್ರೇಸ್ ಮಾಡ್ತಿದ್ದೀವಿ. ಮಕ್ಕಳ ಜೊತೆಗೆ ಹೋಗಿರೋ ಯುವತಿ ಫೇಸ್ಬುಕ್ ಅಕೌಂಟ್ ಡಿಲೀಟ್ ಮಾಡಿದ್ದಾರೆ, ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ ಘಟನೆಯನ್ನು ವಿವರಿಸಿದ್ದಾರೆ. ಇನ್ನು ಮಕ್ಕಳು ನಾಪತ್ತೆಯಾಗುವುದಕ್ಕೂ ಮುನ್ನ ಬರೆದಿಟ್ಟಿದ್ದ ಚೀಟಿ ಪತ್ತೆಯಾಗಿದೆ. ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಮೊದಲೇ ಲಿಸ್ಟ್ ಮಾಡಿದ್ರಂತೆ. ಸ್ನ್ಯಾಕ್ಸ್, ಬಟ್ಟೆಗಳು, ಆಧಾರ್, ಚಿನ್ನ, ಹಣ, ನೀರಿನ ಬಾಟಲ್, ಟ್ಯಾವೆಲ್, ಬ್ರಷ್, ಚಪ್ಪಲಿಯನ್ನು ತೆಗೆದುಕೊಂಡು ಹೋಗುವ ಬಗ್ಗೆ ಉಲ್ಲೇಖ ಮಾಡಿದ್ರಂತೆ. ಇದನ್ನೆಲ್ಲ ನೋಡಿದ್ರೆ ಬಹಳ ದಿನದ ಟ್ರಿಪ್ಗೆ ಪ್ಲಾನ್ ಮಾಡಿರುವ ಅನುಮಾನ ವ್ಯಕ್ತವಾಗಿದೆ. ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಶನಿವಾರ ನಾಪತ್ತೆಯಾಗಿದ್ದ 3 ಬಾಲಕರು ಇವತ್ತು ಪತ್ತೆಯಾಗಿದ್ದಾರೆ. ಶನಿವಾರ ಬೆಳಗ್ಗೆ ವಾಕಿಂಗ್ ಹೋಗಿದ್ದವರು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ರು. ಮೊದಲು ಮಂಗಳೂರಿಗೆ ಹೋಗುವ ಪ್ಲಾನ್ ಮಾಡಿದ್ರು, ಕೊನೆಗೆ ಮೈಸೂರು ಕಡೆ ಹೋಗಿದ್ರು. ಭಾನುವಾರ ಮೈಸೂರಿನಲ್ಲಿ ಸುತ್ತಾಡಿ ರಾತ್ರಿ ಮೈಸೂರಿನಿಂದ ಟ್ರೈನ್ನಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಬೆಳಗ್ಗೆ ಆನಂದರಾವ್ ಸರ್ಕಲ್ ಬಳಿ ಓಡಾಡ್ತಿದ್ದವರನ್ನ ಅಲ್ಲೇ ಚಿಂದಿ ಆಯ್ತಾ ಇದ್ದ ಯುವಕನೊಬ್ಬ ನೋಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಹೀಗಾಗಿ ಮಕ್ಕಳನ್ನ ಪೋಷಕರಿಗೆ ಒಪ್ಪಿಸಲಾಗಿದೆ.
ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕುದೂರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಿಎಂ ಹಾಗೂ ಕಂದಾಯ ಸಚಿವ ಗ್ರಾಮ ವಾಸ್ತವ್ಯಕ್ಕೆ ವಿರೋಧ ವ್ಯಕ್ತವಾಗಿದೆ. ಡಿಸಿ ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ಎದುರಲ್ಲೇ ವಾಗ್ವಾದ ನಡೆದಿದೆ. ಸರ್ಕಾರಿ ಶಾಲೆ ಆವರಣ ಜಾಗದ ವಿಷಯವಾಗಿ ವಿವಾದವೊಂದು ಸೃಷ್ಟಿಯಾಗಿದೆ. ಈ ಸಮಸ್ಯೆಯನ್ನು ಮೊದಲು ಮುಗಿಸಿ ಆಮೇಲೆ ಸರ್ಕಾರಿ ಕಾರ್ಯಕ್ರಮ ಮಾಡಿ ಅಂತ ಮಂಜುನಾಥ್ ಅವರು ಪಟ್ಟಣ ಹಿಡಿದಿದ್ದಾರೆ. 2016 ಮೈಸೂರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ಎನ್ಐಎ ವಿಶೇಷ ನ್ಯಾಯಾಲಯ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟಿಸಿದೆ. ಎ1 ನೈನ್ಯಾರ್ ಅಬ್ಬಾಸ್ ಅಲಿಗೆ 10 ವರ್ಷ, ಎ2 ಸಂಸುದ್ ಕರೀಂ ರಾಜಾಗೆ 5 ವರ್ಷ, ಎ3 ದಾವೂದ್ ಸುಲೇಮಾನ್ಗೆ 10 ವರ್ಷ ಜೈಲುವಾಸ ಶಿಕ್ಷೆಯನ್ನು ನೀಡಲಾಗಿದೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಮಾರಾಮಾರಿ ನಡೆದಿದೆ. ಚನ್ನಪಟ್ಟಣದ ಕರಗಹಳ್ಳಿ ಗ್ರಾಮದಲ್ಲಿ ಹಾಲಿನ ಡೈರಿ ವಿಚಾರವಾಗಿ ಸಾಮಾನ್ಯ ಸಭೆಯಲ್ಲಿ ಗಲಾಟೆ ನಡೆದಿದೆ. ಹಾಲಿನ ಡೈರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಡೈರಿ ಸೆಕ್ರೆಟರಿ ಶಿವಕುಮಾರ್ ವಿರುದ್ಧ ಸದಸ್ಯರು ಕಿಡಿಕಾರಿದ್ರು. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಘಟನೆಯಲ್ಲಿ 4 ಗಂಭೀರವಾಗಿ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಒಡೆತನದ ಸಕ್ಕರೆ ಕಾರ್ಖಾನೆಯಿಂದ ಸಾರ್ವಜನಿಕರಿಗೆ ಕಿರಿಕಿರಿಯಾಗ್ತಾ ಇದೆ. ಕಾಗವಾಡ ಅಥಣಿ ರಾಜ್ಯ ಹೆದ್ದಾರಿಯಲ್ಲಿ ಎದುರಾಗ್ತಾ ಇರೋ ಟ್ರಾಫಿಕ್ ಸಮಸ್ಯೆಗೆ ಜನ ಸುಸ್ತಾಗಿ ಹೋಗಿದ್ದಾರೆ. ಸಕ್ಕರೆ ಕಾರ್ಖಾನೆಗೆ ಕಬ್ಬು ನುರಿಸಲು ಬರೋ ನೂರಾರು ಟ್ರ್ಯಾಕ್ಟರ್ಗಳಿಂದ ಇತರೆ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ. ಪಾರ್ಕಿಂಗ್ ಯಾರ್ಡ್ನಲ್ಲಿ ನೀರು ಬಂದು ಹಾಳಾದ ಪರಿಣಾಮ ರಸ್ತೆಯಲ್ಲೇ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಲಾಗ್ತಾ ಇದ್ದು ಸಾರ್ವಜನಿಕರಿಗೆ ಭಾರೀ ಕಿರಿಕಿರಿಯಾಗ್ತಾ ಇದೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಜಳಕಿ ಗ್ರಾಮದಲ್ಲಿ ನಕಲಿ ಬಯೋ ಡೀಸೆಲ್ ಮಾರಾಟ ಅಡ್ಡೆ ಮೇಲೆ ದಾಳಿ ನಡೆದಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಶೆಡ್ನಲ್ಲಿ ನಕಲಿ ಬಯೋ ಡೀಸೆಲ್ ಮಾರ್ತಾ ಇದ್ದವರನ್ನ ಅಧಿಕಾರಿಗಳು ಕಂಡು ಅವರ ಪರಾರಿಯಾಗಿದ್ದಾರೆ. ನಕಲಿ ಬಯೋ ಡೀಸೆಲ್ ಮಾರಾಟ ಮಾಡಲು ಉಪಯೋಗಿಸ್ತಾ ಇದ್ದ ವಸ್ತುಗಳನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದಿದೆ. ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವತಿಯಿಂದ ದಾವಣಗೆರೆ ನಗರದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ. ಕಾನೂನು ಚೌಕಟ್ಟಿನ ಮೂಲಕ ಆರೋಪಿಗಳ ವಿರುದ್ಧ ಕೇಸ್ ದಾಖಲಿಸಿ ಗೋವುಗಳನ್ನು ಗೋಶಾಲೆಗೆ ಸ್ಥಳಾಂತರಿಸಲಾಯಿತು. ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್ ಬಜರಂಗಿ, ಹಿಂದೂ ಜಾಗರಣ ವೇದಿಕೆ ಮಲ್ಲಿಕಾರ್ಜುನ್, ರಾಕೇಶ್ ಜಾಧವ್, ಸನ್ನಿ ಜೈನ್, ಹರೀಶ್ ಶಾಮನೂರು, ಅರುಣ್ ಗಣೇಶ್, ಬಿಜೆಪಿ ಮುಖಂಡರಾದ ವಾಸು ಮತ್ತು ಹಿಂದೂ ಕಾರ್ಯಕರ್ತರು ಹಾಜರಿದ್ದರು. ತುಮಕೂರು ಸಿದ್ದಗಂಗಾ ಮಠದಲ್ಲಿ ಲಿಂಗೈಕ್ಯ ಸಿದ್ದಗಂಗಾ ಶ್ರೀಗಳ ಫೋಟೋಗೆ ಕರು ನಮಿಸಿದೆ. ನೂತನವಾಗಿ ಮಠಕ್ಕೆ ಬಂದ ಶ್ರೀಗಳ ಫೋಟೋ ಬಳಿ ನಿಂತ ಕರು ಕತ್ತು ಬಗ್ಗಿಸಿ ಶ್ರೀಗಳಿಗೆ ನಮನ ಸಲ್ಲಿಸಿದೆ. ಈ ದೃಶ್ಯ ಕಂಡು ಮಠದ ಭಕ್ತರು ಮೂಕ ವಿಸ್ಮಿತರಾಗಿದ್ದರು. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗಿ. ಪುತ್ತೂರುಪೇಟೆಯಲ್ಲಿ ಆಟೋ ಚಾಲಕನೊಬ್ಬ ಪ್ರತಿ ದಸರಾಕ್ಕೂ ಪ್ರೇತ ವೇಷ ಹಾಕಿ ಗಮನ ಸೆಳಿತಾ ಇದ್ದಾನೆ. ಈ ಬಾರಿಯೂ ದೆವ್ವದ ರೀತಿಯಲ್ಲಿ ವೇಷ ಧರಿಸಿ ಲೈಟ್ ಕಂಬದ ಮೇಲೆ ನಿಂತಿದ್ದು. ನೂತನ ಸಿಜೆಯಾಗಿ ನ್ಯಾಯಾಧೀಶ ಋತುರಾಜ್ ಅವಸ್ಥಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಪ್ರಮಾಣವಚನ ಬೋಧಿಸಿದ್ದಾರೆ. 14 ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೋವಾಗೆ ಭೇಟಿ ನೀಡಲಿದ್ದು ವಿಧಿವಿಜ್ಞಾನ ಪ್ರಯೋಗಾಲಯ ಉದ್ಘಾಟಿಸಲಿದ್ದಾರೆ. ಅಕ್ಟೋಬರ್ 15-17 ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಭೇಟಿ ನೀಡಿ ಸೆಲ್ಯುಲರ್ ಜೈಲ್ನಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಉತ್ತರ ಪ್ರದೇಶದ ಲಖೀಂಪುರ್ ಖೇರಿ ಹಿಂಸಾಚಾರ ಪ್ರಕರಣದ ಆರೋಪಿ ಆಶೀಶ್ ಮಿಶ್ರಾನನ್ನು ಮತ್ತೆ 3 ಕಾಲ ಪೊಲೀಸರ ವಶಕ್ಕೆ ನೀಡಲಾಗಿದೆ. ನ್ಯಾಯಾಂಗ ಬಂಧನದಲ್ಲಿದ್ದ ಆಶೀಶ್ ಮಿಶ್ರಾನನ್ನು ವಶಕ್ಕೆ ನೀಡುವಂತೆ ಉತ್ತರ ಪ್ರದೇಶ ಪೊಲೀಸರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದರು. ಅಫ್ಘಾನಿಸ್ತಾನದ ವಿಚಾರವಾಗಿ ನಾಳೆ ನಡೆಯುವ G20 ಪ್ರಮುಖ ಮುಖಂಡರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಆಗಿ ಭಾಗವಹಿಸಲಿದ್ದಾರೆ. ಇನ್ನುಳಿದ 5 ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ಗೆ ಬುಧವಾರದವರೆಗೂ ಜೈಲೇ ಗತಿಯಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ ಇನ್ನೂ 1 ತಮ್ಮ ವಶಕ್ಕೆ ನೀಡುವಂತೆ ಎನ್ಸಿಬಿ ಅಧಿಕಾರಿಗಳು ಸಮಯಾವಕಾಶ ಕೇಳಿದರು. ಬುಧವಾರ ಆರ್ಯನ್ ಖಾನ್ ಸೇರಿ 5 ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಯೋಧರು ಉಗ್ರರ ಮಧ್ಯೆ ಮತ್ತೆ ಗುಂಡಿನ ಚಕಮಕಿ ನಡೆದಿದೆ. ಈ ವೇಳೆ 5 ಯೋಧರು ಹುತಾತ್ಮರಾಗಿದ್ದು ಹಲವು ಯೋಧರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರಿನ ವಿವೇಕನಗರದ ಇನ್ಫೆಂಟ್ರಿ ಚರ್ಚ್ಗೆ ತಲೈವಾರ್ ರಜನಿಕಾಂತ್ ಭೇಟಿ ನೀಡಿದ್ರು. ಕಳೆದ ತಿಂಗಳು ತೀರ್ಕೊಂಡಿದ್ದ ಹನುಮಂತನಗರದಲ್ಲಿರುವ ರಜನಿಯ ಆಪ್ತ ಸ್ನೇಹಿತನ ಮನೆಗೂ ರಜನಿಕಾಂತ್ ಭೇಟಿ ಕೊಟ್ಟಿದ್ರು. ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ಗೆ 79 ಹುಟ್ಟುಹಬ್ಬದ ಸಂಭ್ರಮ. ಒಡಿಶಾದ ಭುವನೇಶ್ವರದ ಪುರಿ ಸಮುದ್ರ ತೀರದಲ್ಲಿ ಅಂತಾರಾಷ್ಟ್ರೀಯ ಮರಳು ಕಲಾವಿದ ಪದ್ಮಶ್ರೀ ಸುಂದರ್ಸನ್ ಪಟ್ನಾಯಕ್ ಮರಳಿನಿಂದ ಅಮಿತಾಬ್ ಭಾವಚಿತ್ರ ಬಿಡಿಸಿ ಶುಭಾಶಯ ತಿಳಿಸಿದರು. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋ ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.
ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಫೇರ್ ಸಫಾ ಮೊದಲ ದಿನದಿಂದ